My precious children of God, I welcome all of you to this program and I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಘನವುಳ್ಳ ನಾಮದಲ್ಲಿ ವಂದಿಸುತ್ತೇನೆ. Today the Lord has given to us to meditate. It's from John 14:14. ಇಂದು ದೇವರು ಧ್ಯಾನಕ್ಕೆ ಕೊಟ್ಟಂತಹ ದೇವರ ವಾಕ್ಯ ಯೋಹಾನ 14:14 ವಚನ. The Lord Jesus says, if you ask anything in my name, that is in the name of Jesus, he says, I will do it. ಇಲ್ಲಿ ಯೇಸುಕ್ರಿಸ್ತನು ತಾನೇ ಹೇಳುತ್ತಾನೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂದು. And 1 John chapter 5 verse 14 says, this is the confidence that we have in God, that if we ask anything according to his will, he hears our cry. 1 John 5:14 ವಚನದಲ್ಲಿ ಬರೆದಿರುವಂತೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ. So my friends, whatever you want to ask the Lord in prayer, you have to ask in his name. ಆದ್ದರಿಂದ ಪ್ರಿಯರೇ, ನಿಮಗೆ ಏನಾದರೂ ಬೇಡಿಕೊಳ್ಳಲಿಕ್ಕಿರುವುದಾದರೆ ನೀವು ಆತನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ. In the name of Jesus Christ, I want this blessing. That's how you have to pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನಗೆ ಈ ಆಶೀರ್ವಾದ ಬೇಕು, ಹೀಗೆ ಬೇಡಿಕೊಳ್ಳಿರಿ. In Exodus chapter 6 verse 3 ಮತ್ತು ವಿಮೋಚನಕಾಂಡ 6:3 ವಚನದಲ್ಲಿ, I appeared to Abraham, Isaac and Jacob as God Almighty. ಅಬ್ರಹಾಮ, ಇಸಾಕ, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡೆನು ಎಂದು. This Lord is a great God. ನಮ್ಮ ದೇವರು ದೊಡ್ಡ ದೇವರು. You have to ask him in his name, the Lord, have mercy upon me. ನೀವು ದೇವರ ಹೆಸರಿನಲ್ಲಿ ಬೇಡಿಕೊಳ್ಳಬೇಕು, ದೇವರೇ ನನ್ನ ಮೇಲೆ ಕರುಣೆ ಇರಲಿ. He is God Almighty. ಆತನು ಸರ್ವಶಕ್ತನಾದ ದೇವರು. Judges 13:18, if you read, there was a man called Samson. ನ್ಯಾಯಸ್ಥಾಪಕರು 13:18 ವಚನವನ್ನು ಓದುವುದಾದರೆ ಅಲ್ಲಿ ಸಂಸೋನನ ಬಗ್ಗೆ ನಾವು ನೋಡುತ್ತೇವೆ. And he asked the Lord, what is your name? ಅವನು ದೇವರಲ್ಲಿ ಕೇಳುತ್ತಾನೆ, ನಿನ್ನ ಹೆಸರೇನು ಎಂದು. Not Samson, but his father asked the Lord, what is your name? ಅವನಲ್ಲ, ಅವನ ತಂದೆ ದೇವರಲ್ಲಿ ಕೇಳಿದನು, ನಿನ್ನ ಹೆಸರೇನು ಎಂದು. The Lord God Almighty replied unto him and said, it's wonderful. ದೇವರು ಅವನಿಗೆ ಉತ್ತರವಾಗಿ ಹೇಳಿದನು, ಅದು ಆಶ್ಚರ್ಯಕರವಾದದ್ದು. Yes, my friends, his name is wonderful. ಹೌದು ನನ್ನ ಸ್ನೇಹಿತರೆ, ಆತನ ಹೆಸರು ಆಶ್ಚರ್ಯಕರವಾದದ್ದು. John 16:24 says, you have to just ask him in the name of the Lord. ಯೋಹಾನ 16:24 ವಚನ ಹೇಳುತ್ತದೆ, ನೀವು ದೇವರ ಹೆಸರಿನಲ್ಲಿ ಬೇಡಿಕೊಳ್ಳಬೇಕು. And you will receive everything from him and your joy will be full. ಆಗ ಆತನಿಂದ ನಿಮಗೆ ಎಲ್ಲವೂ ಸಿಕ್ಕುವುದು, ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂದು. Matthew 7:11 says, whatever you ask him, the Lord will give you. Whatever goodness and mercy you need, he'll supply all your need in a beautiful way. ಮತ್ತಾಯ 7:11 ವಚನ ಹೇಳುತ್ತದೆ, ನೀವು ದೇವರಲ್ಲಿ ಬೇಡಿಕೊಳ್ಳುವುದಾದರೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಆತನು ಕೊಡುವನು. Yes, God will supply more than you want or you ask the Lord. ಹೌದು, ದೇವರು ನೀವು ಬೇಡಿದ್ದಕ್ಕಿಂತ ಹೆಚ್ಚಾದದ್ದನ್ನೇ ಆತನು ದಯಪಾಲಿಸುವ ಆತನಾಗಿದ್ದಾನೆ. That's what we read in Ephesians 3:20 also. ಇದನ್ನೇ ನಾವು ಎಫೆಸ 3:20 ವಚನದಲ್ಲಿ ನೋಡುತ್ತೇವೆ. Shall we ask him right now? ನಾವು ಈಗಲೇ ಆತನಲ್ಲಿ ಬೇಡಿಕೊಳ್ಳುವ. Come, let us pray. ನಾವು ಪ್ರಾರ್ಥಿಸುವ. Father, we come unto thee to receive all your blessings. ತಂದೆಯೇ, ನಿನ್ನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. You have said, ask and it shall be given unto you. ನೀನು ಹೇಳಿದ್ದಿ, ಬೇಡಿಕೊಳ್ಳಿರಿ, ಕೊಡಲ್ಪಡುವುದು. Here your children are crying, Father. ಇಲ್ಲಿ ನಿನ್ನ ಮಕ್ಕಳು ಮೊರೆ ಇಡುತ್ತಿದ್ದಾರೆ ತಂದೆಯೇ. They are telling all their needs before you. ತಮ್ಮ ಅಗತ್ಯತೆಗಳನ್ನೆಲ್ಲ ನಿನ್ನಲ್ಲಿ ಹೇಳಿಕೊಳ್ಳುತ್ತಿದ್ದಾರೆ. As you have promised, supply all their needs. ನೀನು ವಾಗ್ದಾನ ಮಾಡಿದಂತೆ ಅವರ ಅಗತ್ಯಗಳನ್ನೆಲ್ಲ ಪೂರೈಸು. Your prayer answering God. ಸದುತ್ತರವನ್ನು ದಯಪಾಲಿಸುವ ದೇವರು ನೀನು. Hear the cry of your children. ನಿನ್ನ ಮಕ್ಕಳ ಮೊರೆಯನ್ನು ಕೇಳು. Supply all their needs. ಅಗತ್ಯತೆಗಳನ್ನು ಪೂರೈಸು. Fulfill everything in an abundant measure. ಅವರು ಬೇಡುವುದಕ್ಕಿಂತ ಎಷ್ಟೋ ಹೆಚ್ಚಾಗಿ ಅವರಿಗೆ ದಯಪಾಲಿಸು ಎಂಬುದಾಗಿ ಬೇಡುತ್ತೇನೆ. Touch them, Lord. ಮುಟ್ಟು ದೇವರೇ. Everyone receive the blessing of God in a beautiful way right now. ಈಗಲೇ ದೇವರ ಆಶೀರ್ವಾದವನ್ನು ಎಲ್ಲರೂ ಪಡೆದು
ಪಡೆದುಕೊಳ್ಳಲಿ. ಥ್ಯಾಂಕ್ ಯು ಲಾರ್ಡ್ ಫಾರ್ ಹಿಯರಿಂಗ್ ದರ್ ಪ್ರೇಯರ್. ಅವರ ಪ್ರಾರ್ಥನೆಯನ್ನು ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ ದೇವರೇ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ದೇವರೇ, ವಿ ಗಿವ್ ಯು ಆಲ್ ಗ್ಲೋರಿ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಜೀಸಸ್ ನೇಮ್ ವಿ ಪ್ರೇ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್, ಆಮೆನ್.